ನಾವಿವತ್ತು ಎಳ್ನೀರ್ ಮಿಲ್ಕ್ ಶೇಕ್ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಅದಕ್ಕೆ ನಾನು ಎರಡು ಎಳ್ನೀರ್ದ ಗಟ್ಟಿ ಗಂಜಿ ತಗೊಂಡಿದ್ದೀನಿ. ಇದಕ್ಕೇನೇನು ಹಾಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಸಕ್ಕರೆ ಹಾಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕೊಂಡು ಮಿಕ್ಸಿಗೆ ರುಬ್ಕೋಬೇಕು. ಇದಕ್ಕೆ ಸ್ವಲ್ಪ ನೈಸಾಗಿ ರುಬ್ಕೊಂಡಿದ್ದೀನಿ. ಇದಕ್ಕೆ ಫ್ರೀಸರ್ಲಿ ಇಟ್ಕೊಂಡಿರೋ ಹಾಲನ್ನ ಹಾಕ್ಕೊಂಡು ಪುನಃ ನೈಸಾಗಿ ರುಬ್ಕೊಳ್ಳೋಣ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಲನ್ನ ಮಿಕ್ಸ್ ಮಾಡ್ತಾ ಹೋಗೋಣ. ನಾನಿಲ್ಲಿ ಎರಡು ಎಳ್ನೀರಿಗೆ ಅರ್ಧ ಲೀಟ್ರಷ್ಟು ಹಾಲನ್ನ ಹಾಕೊಳ್ತಾ ಇದ್ದೀನಿ. ಮೂರು ಸಲ ಹಾಲು ಇಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಮಿಲ್ಕ್ ಶೇಕ್ ರೆಡಿ ಇದೆ. ಇದನ್ನ ಗ್ಲಾಸಿಗೆ ಸರ್ವ್ ಮಾಡ್ಕೊಳ್ಳೋಣ. ನಾವು ಮಾಡೋ ರೆಸಿಪಿಗಳು ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ.